ಈಗ ಆಲ್ರೆಡಿ ರಾಜ್ಯದಲ್ಲಿ ಆಡಳಿತ ವಿರೋಧಿ ಅಲೆ ಕಾಣಿಸ್ತಾ ಇದೆ. ಆದರೆ ಚುನಾವಣೆ ಹೊತ್ತಿನಲ್ಲಿ ಬಿಜೆಪಿ ಎಡವಟ್ಟು ಮಾಡ್ಕೊಂಡಿರೋ ತರ ಕಾಣಿಸ್ತಾ ಇದೆ. ಸಕ್ಕರೆ ನಾಡಿನಲ್ಲಿ ಸಚಿವ ಆರ್ ಅಶೋಕ್ ವಿರುದ್ಧ ಅಸಮಾಧಾನ ಭುಗಿಲದಂತ ಹಿನ್ನೆಲೆ ಮಂಡ್ಯ ಉಸ್ತುವಾರಿಯಿಂದ ಆರ್ ಅಶೋಕ್ ಹಿಂದೆ ಸರಿಯುವಂತ ಸಾಧ್ಯತೆ ಇದೆ. ಬಹಳ ಸೂಕ್ಷ್ಮವಾಗಿ ಹೆಜ್ಜೆಯನ್ನ ಇಡಬೇಕು ಯಾವುದೇ ಪಕ್ಷ ಆದರೂ ಅಷ್ಟೇ. ಈ ಸಲ ಎಲೆಕ್ಷನ್ ಬಹಳ ಹತ್ತಿರ ಇರೋದ್ರಿಂದ ಮಂಡ್ಯ ಉಸ್ತುವಾರಿಯಿಂದ ಆರ್ ಅಶೋಕ್ ಹಿಂದೆ ಸರಿಯುವಂತ ಸಾಧ್ಯತೆ ಇದೆ. ಅಸಮಾಧಾನ ಕೇಳಬರ್ತಾ ಇತ್ತು. ಸಿಎಂ ಬೊಮ್ಮಾಯಿಗೆ ಖುದ್ದು ಮನವಿ ಮಾಡಲಿದ್ದಾರೆ ಆರ್ ಅಶೋಕ್ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಈಗಾಗಲೇ ಮೂರ್ನಾಲ್ಕು ಜವಾಬ್ದಾರಿ ನನ್ನ ಹತ್ರ ಇದೆ. ಇದರಿಂದ ಕ್ಷೇತ್ರದ ಕಡೆ ನಾನು ಗಮನ ಹರಿಸೋದಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ಮಂಡ್ಯ ಉಸ್ತುವಾರಿಯಿಂದ ಆರ್ ಅಶೋಕ್ ಅವರು ಹಿಂದೆ ಸರಿಯುವಂತ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಮೂರ್ನಾಲ್ಕು ಜವಾಬ್ದಾರಿ ಇದೆ ನನಗೆ, ಎಲ್ಲಾನು ನೋಡ್ಕೊಳ್ಳೋದಕ್ಕೆ ಆಗಲ್ಲ. ದಯಮಾಡಿ ಉಸ್ತುವಾರಿ ಬದಲಾವಣೆ ಮಾಡಿ ಅಂತ ಹೇಳುವಂತ ಸಾಧ್ಯತೆ ಇದೆ. ಮತ್ತೆ ಮಂಡ್ಯ ಉಸ್ತುವಾರಿ ಸಚಿವರ ಬದಲಾವಣೆಗೆ ಸಿದ್ಧತೆಯನ್ನ ಮಾಡ್ಕೊಳ್ಳಾಗ್ತಾ ಇದೆ. ನಾರಾಯಣ ಗೌಡ ಅಥವಾ ಗೋಪಾಲಯ್ಯ ಅವರಿಗೆ ಉಸ್ತುವಾರಿ ನೀಡುವ ಫ್ರೀಡಂ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸಾಧ್ಯತೆ ಇದೆ. ಆರ್ ಅಶೋಕ್ ಹೊಂದಾಣಿಕೆ ರಾಜಕೀಯ ಮಾಡುತ್ತಾರೆ ಅನ್ನುವಂತ ಆರೋಪ ಕೂಡ ಇದೆ. ತೀವ್ರ ವಿರೋಧದ ಬಳಿಕ ಆರ್ ಅಶೋಕ್ ಎಚ್ಚೆತ್ತುಕೊಂಡ್ರ? ಮೊದಲೇ ಎಚ್ಚೆತ್ತುಕೊಳ್ಳಬಹುದಾಗಿತ್ತು. ಅಟ್ಲೀಸ್ಟ್ ಈಗ ಎಚ್ಚೆತ್ತುಕೊಂಡಿದ್ದಾರ ಇಲ್ವಾ ಗೊತ್ತಾಗ್ತಾ ಇಲ್ಲ. ಬಹುಶಃ ಎಚ್ಚೆತ್ತುಕೊಂಡಂಗೆ ಕಾಣಿಸ್ತಾ ಇದೆ. ಮತ್ತೆ ಮಂಡ್ಯ ಉಸ್ತುವಾರಿ ಸಚಿವರ ಬದಲಾವಣೆಗೆ ಈಗ ಸಿದ್ಧತೆಯನ್ನ ಮಾಡ್ಕೊಳ್ಳಾಗ್ತಾ ಇದೆ. ಗೋ ಬ್ಯಾಕ್ ಅಶೋಕ್ ಅನ್ನುವಂತ ಅಭಿಯಾನವನ್ನ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ನಡೆಸಿದ್ರು. ಜೆಡಿಎಸ್ ಜೊತೆ ಇವರು ಹೊಂದಾಣಿಕೆ ರಾಜಕೀಯವನ್ನ ಮಾಡ್ತಾರೆ ಅಥವಾ ಹೊಂದಾಣಿಕೆ ರಾಜಕಾರಣವನ್ನ ಮಾಡ್ತಾರೆ ಇವರು ಅಂತ ಹೇಳಿ. ಸೊ ಈ ಅಸಮಾಧಾನ ಭುಗಿಲದಂತ ಹಿನ್ನೆಲೆ ಇದೀಗ ಮುಜುಗರ ತಪ್ಪಿಸ್ಕೊಳ್ಳೋದಕ್ಕೆ ಉಸ್ತುವಾರಿ ಬದಲಾವಣೆಗೆ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದೆ. ಚುನಾವಣೆ ವೇಳೆ ಎಡವಟ್ಟು ಆಗಬಾರದು ಅಂತ ಹೇಳಿ ಹೈಕಮಾಂಡ್ ಕೂಡ ಸೂಚನೆ ನೀಡಿರುವಂತ ಹಿನ್ನೆಲೆ ಹೈಕಮಾಂಡ್ ಸೂಚನೆಯಂತೆ ಉಸ್ತುವಾರಿ ಬದಲಾವಣೆಗೆ ಈಗ ಚಿಂತನೆಯನ್ನ ನಡೆಸ್ತಾ ಇದೆ ಬಿಜೆಪಿ. ಜನವರಿ 24 ರಂದು ಮಂಡ್ಯ ಉಸ್ತುವಾರಿಯಾಗಿ ಆರ್ ಅಶೋಕ್ ನೇಮಕಗೊಂಡಿದ್ರು. ಗೋ ಬ್ಯಾಕ್ ಅಶೋಕ್ ಅಂತ ಹೇಳಿ ಅಭಿಯಾನ ಕೂಡ ಬಿಜೆಪಿ ಕಾರ್ಯಕರ್ತರು ಅಲ್ಲಿ ಆರಂಭಿಸಿದ್ರು. ಜನವರಿ 25 26 ಮಂಡ್ಯ ಜಿಲ್ಲಾ ಪ್ರವಾಸ ಮಾಡಿದ್ರು. ಈ ವೇಳೆ ಆರ್ ಅಶೋಕ್ ವಿರುದ್ಧ ಗೋ ಬ್ಯಾಕ್ ಅಭಿಯಾನ ಕೂಡ ಕೇಳಬಂದಿತ್ತು. ಇದಾದ ಬಳಿಕ ಮಂಡ್ಯ ಜಿಲ್ಲೆಯತ್ತ ಆರ್ ಅಶೋಕ್ ಮುಖ ಮಾಡಿರಲಿಲ್ಲ. ಇದ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರಾಘವೇಂದ್ರ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಈಗ ಆಲ್ರೆಡಿ ರಾಜ್ಯದಲ್ಲಿ ಒಂದು ಕಡೆ ಆಡಳಿತ ವಿರೋಧಿ ಅಲೆ ಕೂಡ ಇದೆ, ಹಾಗಾಗಿ ಬಿಜೆಪಿ ಬಹಳ ಸೂಕ್ಷ್ಮವಾಗಿ ಹೆಜ್ಜೆ ಇಡಬೇಕಾಗುತ್ತೆ ಎಲೆಕ್ಷನ್ ಟೈಮ್ನಲ್ಲಿ. ಈಗ ಮಂಡ್ಯದಲ್ಲಿ ಉಸ್ತುವಾರಿಯನ್ನು ಯಾವಾಗ ಅಶೋಕ್ ಅವರಿಗೆ ವಹಿಸಲಾಯಿತು, ಗೋ ಬ್ಯಾಕ್ ಅಶೋಕ್ ಅನ್ನುವಂಥ ಅಭಿಯಾನವನ್ನು ಸ್ವತಃ ಬಿಜೆಪಿ ಕಾರ್ಯಕರ್ತರೇ ಮಾಡಿದರು. ಈಗ ಉಸ್ತುವಾರಿ ಬದಲಾವಣೆ ಮಾಡುವಂಥ ಸಾಧ್ಯತೆಗಳು ದಿಟ್ಟವಾಗಿದೆ, ಏನು ಹೇಳ್ತೀರಿ ರಾಘವೇಂದ್ರ? ಸಿಂಧುರ ಏನಂದ್ರೆ ಮಂಡ್ಯ ಉಸ್ತುವಾರಿಯಾಗಿ ಅಶೋಕ್ ಅವರನ್ನ ಕಳೆದ ತಿಂಗಳಿಂದಷ್ಟೇ ನೇಮಕ ಮಾಡಿರ್ತಕ್ಕಂಥದ್ದು. ಉಸ್ತುವಾರಿಯಾಗಿ ನೇಮಕ ಆದ ನಂತರ ಅವರು ಮಂಡ್ಯಗೆ ಕಾಲಿಟ್ಟ ಸಂದರ್ಭದಲ್ಲಿ ಅಲ್ಲಿನ ಸ್ವತಃ ಬಿಜೆಪಿ ಕಾರ್ಯಕರ್ತರನ್ನೇ ಕೆಲವೊಂದಿಷ್ಟು ಫ್ಲೆಕ್ಸ್ ಮತ್ತೆ ಬ್ಯಾನರ್ಗಳನ್ನು ಹಿಡಿದು ಗೋ ಬ್ಯಾಕ್ ಅಶೋಕ್ ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾರೆ. ಈ ಪ್ರತಿಭಟನೆಗೆ ಮೂಲ ಕಾರಣ ಅಶೋಕ್ ಅವರು ಕೆಲವೊಂದಿಷ್ಟು ಜೆಡಿಎಸ್ ಮುಖಂಡರೊಂದಿಗೆ ಒಳ ಒಪ್ಪಂದವನ್ನು ಮಾಡ್ಕೊಂಡು ಒಳ ರಾಜಕೀಯವನ್ನು ಮಾಡ್ತಾರೆ. ಈ ನಿಟ್ಟಿನಲ್ಲಿ ಅವರು ನಮಗೆ ಉಸ್ತುವಾರಿಯಾಗಿ ಬೇಡ ಅಂತ ಹೇಳ್ಬಿಟ್ಟು ಸ್ವತಃ ಬಿಜೆಪಿ ಶಾಸಕ ಬಿಜೆಪಿಯ ಕಾರ್ಯಕರ್ತರು ಹೇಳಿದ್ರು. ಇದೀಗ ಏನು ಅಶೋಕ್ ಅವರನ್ನ ಈ ಮಂಡ್ಯ ಉಸ್ತುವಾರಿಯಿಂದ ಬದಲಾವಣೆ ಮಾಡ್ತಾರೆ ಅನ್ನೋ ಸುದ್ದಿ ಏನ್ ಅಂದಾಡ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಅಶೋಕರ ಆಪ್ತ ಮೂಲಗಳು ಸ್ಪಷ್ಟಪಡಿಸಿರುವ ಮುಖಾಂತರ ಅಶೋಕ್ ಅವ್ರಿಗೆ ಈಗಾಗಲೇ 3-4 ಜವಾಬ್ದಾರಿಗಳನ್ನ ಸರ್ಕಾರ ಕೊಟ್ಟಿದೆ. ಒಂದು ಸಿನಿಮೋತ್ಸವದ ಕಾರ್ಯಕ್ರಮದವರನ್ನ ಅವರ ಒಂದು ಉಸ್ತುವಾರಿಯನ್ನಾಗಿ ನೇಮಿಸಿರ್ತಕ್ಕಂಥದ್ದು, ಅದೇ ರೀತಿ ಗ್ರಾಮ ವಾಸ್ತವ್ಯ ಅಂದ್ರೆ ಕಂದಾಯ ಸಚಿವರಾದ ಮೇಲೆ ಅವರ ಒಂದು ಕನಸಿನ ಪ್ರಾಜೆಕ್ಟ್ ಗ್ರಾಮ ವಾಸ್ತವ್ಯ ಏನಿದೆ ಆ ಗ್ರಾಮ ವಾಸ್ತವ್ಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕೆಲಸಗಳು ಇರೋದ್ರಿಂದ ನಾನು ಮಂಡ್ಯ ಕಡೆ ಉಸ್ತುವಾರಿಗಾಗಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ, ಈ ನಿಟ್ಟಿನಲ್ಲಿ ನನ್ನನ್ನು ಮಂಡ್ಯ ಉಸ್ತುವಾರಿಯಿಂದ ಬಿಡುಗಡೆ ಕೊಡಿಸಿ ಅಂತ ಹೇಳ್ಬಿಟ್ಟು ಸ್ವತಃ ಅಶೋಕ್ ಅವರನ್ನೇ ಸಿಎಂ ಅವ್ರಿಗೆ ಮನವಿ ಮಾಡ್ಕೊಳ್ಳೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಅಂತ ಸಹ ಹೇಳಲಾಗೈತೆ. ಹೀಗಾಗಿ ಅಶೋಕ್ ಅವರೇ ಮನವಿ ಮಾಡಿದ್ದಾರೋ ಅಥವಾ ಸರ್ಕಾರವೇನೆ ಏನು ಅಲ್ಲಿನ ಕಾರ್ಯಕರ್ತರ ಒಂದು ಒತ್ತಡಕ್ಕೆ ಮಣಿದು ಅಶೋಕ್ ಅವರನ್ನ ಬಿಡುಗಡೆ ಕೊಡಿಸ್ತಾ ಇದೆ ಅನ್ನೋದನ್ನು ಸಹ ಇನ್ನು ಅಧಿಕೃತವಾಗಿಲ್ಲ. ಆದ್ರೆ ಅಶೋಕ್ ಅವರು ಇದೀಗ ಮಂಡ್ಯ ಉಸ್ತುವಾರಿಯಿಂದ ಹಿಂದೆ ಸರಿಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತ ಸಹ ಹೇಳಲಾಗ್ತಾ ಇದೆ. ಸುಂದರ ರಾಘವೇಂದ್ರ, ಇಲ್ಲಿ ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಈಗ ಆಲ್ರೆಡಿ ಈಗ ಆರ್ ಅಶೋಕ್ ಅವರಿಗೆ ನಂಗೆ ಆಲ್ರೆಡಿ 4-5 ಜವಾಬ್ದಾರಿ ಇದೆ, ಸೊ ಇದ್ರ ಕಡೆ ಕ್ಷೇತ್ರದ ಕಡೆ ಗಮನ ಕೊಡಕ್ ಆಗಲ್ಲ ಅಂತ ಹೇಳಬೇಕು ಅಂತಾದ್ರೆ ಇದನ್ನ ಮೊದಲೇ ಅವರು ಚಿಂತನೆ ಮಾಡಬಹುದಾಗಿತ್ತಲ್ವಾ? ಅಂದ್ರೆ ಉಸ್ತುವಾರಿ ಜವಾಬ್ದಾರಿಯನ್ನ ತೆಗೆದುಕೊಳ್ಳೋದಕ್ಕೆ ಮೊದಲೇ ಅದನ್ನ ಅವ್ರು ಥಿಂಕ್ ಮಾಡಬಹುದಾಗಿತ್ತು. ಈಗ ಇಷ್ಟೆಲ್ಲ ವಿರೋಧಗಳು ಕೇಳ್ಬಂದು ಗೋ ಬ್ಯಾಕ್ ಅಶೋಕ್ ಅಂತ ಹೇಳಿ ಅಭಿಯಾನಗಳಾದ್ಮೇಲೆ ಅವ್ರು ಈ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಬೇಕಿತ್ತ ಅಂತ? ಖಂಡಿತವಾಗೂ ಸಿಂಧುರ ಏನಂದ್ರೆ, ಅಶೋಕ್ ಅವರ ಈ ನಿರ್ಧಾರದ ಹಿಂದೆ ಏನು ಮಂಡ್ಯದಲ್ಲಿ ಅವರ ಕಾರ್ಯಕರ್ತರು ಅವರ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದೆ ಪ್ರಮುಖ ಕಾರಣ ಅಂತಲೂ ಸಹ ಹೇಳಲಾಗೈತೆ. ಆದ್ರೆ
ಶುಕ್ರ ಸ್ವತಃ ನಿರ್ಧಾರ ಮಾಡಿದ ಅಂದ್ರೆ ಅವಂತರ ತ್ಯಾಪೆ ಹಚ್ಚುವ ಕೆಲಸ ಆಗುತ್ತೆ. ಈ ನಿಟ್ಟಿನಲ್ಲಿ ಅವ್ರ ಆಗ್ತಿ ಆಗಿರ್ತಕ್ಕಂಥ ಡ್ಯಾಮೇಜ್ ಅನ್ನು ಸಹ ಕಂಟ್ರೋಲ್ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನ ಮಾಡಿದ್ದಾರೆ. ಫ್ರೀಡಂ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.